ಆ ರೈತ ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ತಲೆಬುರುಡೆ ಹೊಡೀರಿ ಅಂದರು ಒಬ್ಬ ಮುಖ್ಯಮಂತ್ರಿ. ನಾವು ನೋಡ್ಕೋತೀವಿ ಇನ್ನು ತಲೆಬುರುಡೆ ಹೊಡೆದು ಬನ್ನಿ, ಅದು ಮುಂದಿನ ಪರಿಣಾಮ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಇವತ್ತೇನು ಜೀಪಿನ ಹತ್ತಿಸತಕ್ಕಂಥ ಮಗನ ಅಪ್ಪ ಏನಿದ್ದಾನೆ ಸಭೆಯಲ್ಲಿ ಹೇಳ್ತಾನೆ, ನನ್ನ ಕ್ಷೇತ್ರದಲ್ಲಿ ನೀವು ಈ ರೀತಿ ಪ್ರತಿಭಟನೆ ಮಾಡಿದರೆ ನಿಮಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಗೊತ್ತು ಅಂತ ಹೇಳ್ತಾನೆ. ಅದರ ಪ್ರಯುಕ್ತವೇ ಇದೆಲ್ಲ ನಡೆದಿರ್ತಕ್ಕಂಥದ್ದು. ಇವತ್ತು ತಕ್ಷಣ ನರೇಂದ್ರ ಮೋದಿ ಅವರಿಗೆ ರೈತರ ಬಗ್ಗೆ ಗೌರವ ಇದ್ದರೆ, ಯಾರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಡಿಸ್ಮಿಸ್ ಮಾಡಬೇಕಾಗಿತ್ತು, ಯಾರು ಕಾರ್ ಹತ್ತಿಸಿದ್ದಾನೆ ಅವನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಯಾರಾದರೂ ಒಬ್ಬ ಸಾಮಾನ್ಯ ಪ್ರಜೆ ಆ ರೀತಿ ಆಕ್ಸಿಡೆಂಟ್ ಮಾಡಿ ಯಾರಾದರೂ ಮರಣ ಹೊಂದಿದರೆ 5 ನಿಮಿಷದಲ್ಲಿ ಅರೆಸ್ಟ್ ಮಾಡ್ತೀರಿ ನೀವು. ಯಾತಕ್ಕೆ ನೀವು ಅರೆಸ್ಟ್ ಮಾಡಲಿಲ್ಲ ಇಲ್ಲಿವರೆಗೆ? ರಕ್ಷಣೆ ಯಾಕೆ ಕೊಟ್ಕೊಂಡಿದ್ದೀರಿ? ಅದಷ್ಟೇ ಅಲ್ಲ, ಮತ್ತೆ 4 ಜನ ಸತ್ತರಲ್ಲ, ಯಾತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಹೇಳಿದ್ರಲ್ಲ ಏನೋ ಆದಿತ್ಯನಾಥ್ ಬಂದ ಮೇಲೆ ಭಾಳ ಅತ್ಯಂತ ಶಾಂತಿಯುತವಾದಂಥ ಉತ್ತರ ಪ್ರದೇಶ ಕಟ್ಟಿದ್ದೇವೆ ಅಂತೇಳಿ. ಇದೇನಾ ಶಾಂತಿಯುತ ಉತ್ತರ ಪ್ರದೇಶ? ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ಮುಜಾಫರ್ನಗರದಲ್ಲಿ ಎಷ್ಟು ಹೆಣಗಳನ್ನು ನೀವು ಸುಡ್ತಕ್ಕಂಥ ಕೆಲಸ ಮಾಡಿದ್ರಿ, ಜೀವ ತೆಗೆದ್ರಿ, 2 ಸಮಾಜಗಳ ಮಧ್ಯೆ ಕಂತಕ ಸೃಷ್ಟಿ ಮಾಡಿ ಚುನಾವಣೆಗೋಸ್ಕರವಾಗಿ. ಅದರ ಬಗ್ಗೆ ಏನಾದರೂ ಸತ್ಯಾಂಶ ಹೊರಗಿಟ್ಟರೆ ಹೋಗಲಿ, ಸರ್ಕಾರ ಮಾಡಿದ್ರಲ್ಲ, ಕೇಂದ್ರದಿಂದಲೂ ಸತ್ಯಾಂಶ ಇಡಲಿಲ್ಲ, ಅವತ್ತು ರಾಜ್ಯ ಸರ್ಕಾರದಲ್ಲೂ ಆ ಒಂದು ತಿಂಗಳು ನಡೀತಲ್ಲ ಮಾರಣ ಹೋಮಗಳು ಮುಜಾಫರ್ನಗರದಲ್ಲಿ, ಇವತ್ತವರೆಗೂ ಸತ್ಯ ಯಾರಿಗೂ ಗೊತ್ತಿಲ್ಲ. ಅಧಿಕಾರಿಗೋಸ್ಕರವಾಗಿ ಹಲವಾರು ಅಮಾಯಕರನ್ನ ಬಲಿ ತೆಗೆದುಕೊಳ್ಳೋದು, ರಕ್ತ ಚೆಲ್ಲಾಡ್ತಕ್ಕಂಥದ್ದು, ರಕ್ತದ ಓಕಲೆ ಆಟಾಡೋದು, ಎಷ್ಟು ದಿನ ಈ ರೀತಿಯ ರಾಜಕಾರಣ ಮಾಡ್ಕೋತೀರಿ? ನಾನು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಬಾರಿ ವಿಧಾನಸೌಧದಲ್ಲಿ ರೈತರ ಸಭೆ ಕರೆದೆ, ನನಗೇನು ಸರ್ಟಿಫಿಕೇಟ್ ಕೊಡಲಿಲ್ಲ, ಒಂದೊಂದು ದಿವಸ ಕೂರಿಸ್ಕೊಂಡು ಚರ್ಚೆ ಮಾಡಿದ್ದೀನಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ, ಹೇಳಿ ನಿಮ್ಮ ಸಮಸ್ಯೆ ಅಂತ ಹೇಳಿ 4-5 ಸಭೆ ಮಾಡಿದೆ 14 ತಿಂಗಳಲ್ಲಿ ರೈತರದು ವಿಧಾನಸೌಧ ಕರೆದು. ಇವತ್ತು ಪ್ರಧಾನಮಂತ್ರಿಗಳು ಒಬ್ಬ ರೈತನ ಕರೆದು ಚರ್ಚೆ ಮಾಡ್ತಕ್ಕಂಥ ಒಂದು ಔದಾರ್ಯ ತೋರಿಸ್ತಿಲ್ಲ ರೈತ ಸಮುದಾಯಕ್ಕೆ. 5 ನಿಮಿಷದಲ್ಲಿ ಸಾಲ್ವ್ ಮಾಡ್ತಕ್ಕಂಥದ್ದು ಇದು ಯಾತಕ್ಕೆ ಮಾಡಲಿಲ್ಲ ಅವರು? ಸ್ಪಾನ್ಸರ್ ಪ್ರೋಗ್ರಾಮು ಅಂತಾರೆ ನಮ್ಮ ಮುಖ್ಯಮಂತ್ರಿಗಳು, ಇವ್ರು ಯಾವ ಥರ ಬಂದರು? ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದೆ ತಾನೇ.